ನಮಸ್ಕಾರ ನಮಸ್ಕಾರ ಶುಭ ಸಂಜೆ ನಿಮ್ಮೆಲ್ಲರಿಗೂ ಜಯಪ್ರಕಾಶ್ ನಾಗತಿಹಳ್ಳಿಯವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಮ್ಮಲ್ಲಿ ಟಾಪಿಕ್ ಇರೋದು ಉಡುಗೊರೆಯೋ ಉಡುಗೊರೆಯ ಪ್ಯಾಕಿಂಗ್ ಮುಖ್ಯನೋ ಅಂತ. ಈಗ ನಮ್ಮಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ನಮ್ಮಲ್ಲಿ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್, ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್ ಟು ಯು ಆಲ್ ಪಾರ್ಟಿಸಿಪೆಂಟ್ಸ್. ಸರ್, ನಿಮ್ ಈ ಟಾಪಿಕ್ ಬಗ್ಗೆ ನೀವ್ ಯಾಕೆ ತಗೊಂಡ್ರಿ ಅಂತ ನೀವ್ ನಮ್ಗೆ ಹೇಳ್ಬೋದಾ? ಈಗ ನಾನು ಬೇರೆ ಬೇರೆ ಟಾಪಿಕ್ ಗಳನ್ನ ಅಸೈನ್ಮೆಂಟ್ ನಮ್ಮ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅವ್ರಿಗೆ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇರ್ತೀನಿ. ಆ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದಕ್ಕಿದಂಗೆ ಅನ್ನಿಸ್ತು, ಇದೊಂಥರ ಕ್ಯೂರಿಯಸ್ ಆಗಿದೆಯಲ್ಲ. ಈಗ ಉಡುಗೊರೆ ಮೈನ್ ಅದು ಕಂಟೆಂಟ್ ಸ್ಟಫ್, ಅದು ಇಂಪಾರ್ಟೆಂಟ್. ಆದ್ರೆ ಅದಕ್ಕಿಂತ ಎಷ್ಟೋ ಸರಿ ಏನಾಗಿದೆ, ಈ ಪ್ಯಾಕಿಂಗ್ಗೆ ಒಂದೊಂದ್ಸರಿ ಕಾಸ್ಟ್ಲಿ ಪ್ಯಾಕಿಂಗ್ ಮಾಡೋದನ್ನು ನೋಡಿದೀನಿ. ಅಂದ್ರೆ ಪ್ರಾಡಕ್ಟ್ಗಿಂತ ಪ್ಯಾಕಿಂಗ್ಗೆ ಜಾಸ್ತಿ, ಅದು ಮೂಗಿಗಿಂತ ಮೂಗುತಿ ಭಾರ ಅಂತ ಒಂದ್ ಮಾತಿದೆ ಕನ್ನಡದಲ್ಲಿ. ಸೊ ಆ ರೀತಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತು. ನೋಡೋಣ ನಮ್ ಸ್ನೇಹಿತರೆಲ್ಲ ಯಾವ ರೀತಿ ಇದನ್ನ ತಗೊಳ್ತಾರೆ ಕೇಳ್ತಾರೆ ಅನ್ನೋದನ್ನ ನಾನು ಗಮನದಲ್ಲಿಟ್ಕೊಂಡು ಮಾತಾಡ್ಲಿ ಅನ್ನುವಂಥದ್ದು. ಒಂದ್ ಅರ್ಥ ಮಾಡ್ಕೊಳ್ಳೋಣ, ಉಡುಗೊರೆನೂ ಮುಖ್ಯ. ಸರಿ, ಆ ಉಡುಗೊರೆಯ ಪ್ಯಾಕಿಂಗು ಮುಖ್ಯ. ಯಾಕೆ ಅಂದ್ರೆ ಮಾರ್ಕೆಟಿಂಗ್ ಆಂಗಲ್ ಇಂದ ಆ ಪ್ಯಾಕಿಂಗು ಚೆನ್ನಾಗಿರ್ಬೇಕು. ಆದರೆ ಮುಖ್ಯವಾದ ಕಂಟೆಂಟ್ ಏನಿರುತ್ತಲ್ಲ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಈಗ ನಾವು ಭಾಷಣ ಮಾಡಬೇಕಾದ್ರೆ ಭಾಷಣದಲ್ಲಿ ತಿರುಳಿರಬೇಕು ಚೆನ್ನಾಗಿ ಅಂತ ಹೇಳ್ತೇವೆ. ಹೌದು, ಭಾಷಣದಲ್ಲಿ ಕಂಟೆಂಟ್ ಇರಬೇಕು. ಆದ್ರೆ ಆ ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ನಿನ್ನೆ ಆ ಕಂಟೆಂಟ್ಗೆ ವ್ಯಾಲ್ಯೂನು ಬರ್ತದೆ. ಸೊ ಎರಡೂ ಪರಸ್ಪರ ಪೂರಕ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ನಮ್ಮ ಸ್ನೇಹಿತರುಗಳು ಬೇರೆ ಬೇರೆಯವರು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ತಾ ಬರ್ಲಿ. ನಾವು ಹೇಗಿದ್ರು 5 ಡೇಸ್ ವಾಟ್ಸ್ಆಪ್ ಕೋರ್ಸ್ ಮಾಡ್ತಾ ಇದೀವಿ, 3 ಮಂತ್ಸ್ ಆನ್ಲೈನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ತಾ ಇದೀವಿ, 3 ಡೇಸ್ ರೆಸಿಡೆನ್ಶಿಯಲ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಯೂಟ್ಯೂಬ್ ಸ್ನೇಹಿತರಿಗೆ ಅನ್ಸುತ್ತೆ, ನಾನೊಂದ್ ಮಾತು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನೀವು ವ್ಯೂಯರ್ರಾ ಪ್ಲೇಯರ್ರಾ ಅಂತ ಕೇಳ್ತಾ ಇರ್ತೀನಿ. ಈಗ ಯೂಟ್ಯೂಬ್ ಅಲ್ಲಿ ಇರೋರೆಲ್ಲ ವ್ಯೂಯರ್ಸ್, ಯಾಕೆ ವ್ಯೂ ಮಾಡ್ತಾರೆ. ಆದ್ರೆ ಪ್ಲೇಯರ್ಸ್ ಯಾರು? ನಮ್ ಜೊತೆ ಕೋರ್ಸ್ ಸೇರಿರೋರು, ವರ್ಕ್ಶಾಪ್ ಬಂದಿರೋರು, ಅವರೇ ಇಲ್ಲಿ ಮಾತಾಡುವಂತವ್ರು. ಸೊ ಆ ವ್ಯತ್ಯಾಸವನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಅರ್ಸಿತಾ. ಅದ್ಭುತ ಸರ್, ಗುಡ್ ಥಾಟ್ ನಾನು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಈ ಸಂಸ್ಥೆಯ ಚೇರ್ಮನ್ ಅವರು ಆಗಿರುವ ಚಂಗಲ್ ರಾಯ್ ಅವರು ಇದ್ದಾರೆ, ಅವ್ರನ್ನ ಕೇಳೋಣ, ಅವ್ರ ಅಭಿಪ್ರಾಯ ಏನು ಈ ಟಾಪಿಕ್ ಬಗ್ಗೆ ಅಂತ. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಮತ್ತೆ ನಮ್ಮ ಸ್ನೇಹಿತರೆಲ್ಲರಿಗೂ ನಮಸ್ಕಾರ, ನಮ್ಮ ಗುರುಗಳಾದಂತಹ ಜಯಪ್ರಕಾಶ್ ನಾಗದಹಳ್ಳಿ ಅವರಿಗೂ ಸಹ ನಮಸ್ಕಾರ. ಈ ಉಡುಗೊರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ಅಕ್ಕರೆಯಿಂದ, ಒಂದು ಪ್ರೀತಿಯಿಂದ, ಒಂದು ಸಮಾರಂಭದಲ್ಲಿ ಒಂದು ವಸ್ತುವನ್ನು ಕೊಡ್ತೀವಲ್ಲ, ಅದಕ್ಕೆ ಉಡುಗೊರೆ ಅಂತ ಹೇಳ್ತೀವಿ. ಒಂದು ವಸ್ತು ಇದು ಯಾವ್ಯಾವ ಕೊಡ್ತೀವಿ, ಯಾವ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಮ್ಯಾರೇಜ್ ಫಂಕ್ಷನ್ಸ್ ನಲ್ಲಿ ಕೊಡ್ತೀವಿ, ಹುಟ್ಟಿದಬ್ಬದ ದಿನಗಳಲ್ಲಿ ಕೊಡ್ತೀವಿ, ಗೃಹ ಪ್ರವೇಶ ಮಾಡ್ತೀವಲ್ಲ ಹೌಸ್ ವಾರ್ಮಿಂಗ್ ಸೆರೆಮನಿಯಲ್ಲಿ ಕೊಡ್ತೀವಿ, ಹಬ್ಬದ ದಿನಗಳಲ್ಲಿ ಕೊಡ್ತೀವಿ. ಹೀಗೆ ನಾನಾ ರೀತಿಯಲ್ಲಿ ನಾವು ಒಂದು ನಮ್ಮ ಪ್ರೀತಿಯನ್ನ ತೋರಿಸೋಕ್ಕೋಸ್ಕರವಾಗಿ ಒಂದು ಉಡುಗೊರೆಯನ್ನು ಕೊಡ್ತೀವಿ. ಇದು ಉಡುಗೊರೆ ಮುಖ್ಯ. ಮತ್ತೆ ನನಗೆ ಗೊತ್ತಾದ ಹಂಗೆ ನಾನೊಂದು ಫಾರಿನ್ ಟೂರ್ ಹೋಗಿ ಬಂದಾಗ ನಮ್ಮ ಸ್ನೇಹಿತರೆಲ್ಲರೂ ಸಾರ್ ನೀವು ಬರೋವಾಗ ಏನ್ ತಗೊಂಡ್ ಬರ್ತೀರಾ ಉಡುಗೊರೆ ಅಂತ ಕೇಳ್ತಾರೆ. ಅವ್ರಿಗೂ ನಾನು ಹೇಳ್ತಾ ಇದ್ದೆ, ಅವ್ರು ಬಹಳಷ್ಟು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಅದು ಬೇರೆ ಡಿಫ್ರೆನ್ಸ್, ಆದರೆ ನೀವ್ ಏನ್ ತಂದಿದ್ದೀರಾ ಅನ್ನೋದು ಮುಖ್ಯ. ನನಗೆ ನಾನ್ ಬರೋವಾಗ ಬ್ಯಾಗ್ಗಳಾಗ್ಲಿ, ಗಿಫ್ಟ್ಗಳಾಗ್ಲಿ, ಡೆಕೋರೇಟಿವ್ ಐಟಮ್ಸ್ ಆಗ್ಲಿ, ಕ್ಲಾತ್ಸ್ ಆಗ್ಲಿ, ಮತ್ತು ಟೀ ಶರ್ಟ್ಸ್ ಆಗ್ಲಿ, ಇಂತಹದ ವಸ್ತುಗಳೆಲ್ಲ ತಗೊಂಡ್ ಬಂದು ಅವ್ರಿಗೆ ಕೊಡ್ತಾ ಇದ್ದೆ. ಇದು ಬಹಳ ಸಂತೋಷ ಪಡ್ತಾ ಇದ್ರು. ಜೊತೆಗೆ ಈಗ ಇನ್ನೊಂದು ವರ್ಡ್ ಏನಪ್ಪಾ ಅಂತ ಹೇಳಿದ್ರೆ ಪ್ಯಾಕಿಂಗ್ ಅಂತ ಹೇಳಿದ್ವಿ. ಪ್ಯಾಕಿಂಗ್ ಅಂತ ಹೇಳಿದ್ರೆ ಶೋಕೇಸ್ ಮಾಡೋದು, ಅದನ್ನ ಚೆನ್ನಾಗಿ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡಿಕೊಟ್ಟತಕ್ಕಂಥದ್ದು ಒಂದು ಒದಿಕೆ ಅಂತ ಹೇಳ್ತಾರೆ, ನಮ್ಮ ಒಂದು ಒಳ್ಳೆ ಒದಿಕೆ ಅಂತ ನಮ್ಮ ಕಲಾವಿದರು ಹೇಳ್ತಾರೆ. ಅದ ಆ ತರ ಹಾಕೊಡೋದು ಇದೂ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ನನಗೆ ಉಡುಗೊರೆ ಮುಖ್ಯ, ಜೊತೆಗೆ ಪ್ಯಾಕಿಂಗು ಚೆನ್ನಾಗಿರ್ಬೇಕು. ಆವಾಗಲೇ ಚೆನ್ನಾಗಿ ಕಾಣಿಸ್ತಾ ಇರೋದು ನಾವು ಕೊಡ್ತಕ್ಕಂಥದ್ದು. ನಾವು ಕೈಯಲ್ಲಿ ಹಾಗೆ ಕೊಟ್ಟರು ಯಾರು ಕೇಳೋದಿಲ್ಲ. ಒಂದು ಎನ್ವಲಪ್ಪನ್ನು ಸಹ ನಾವು ಒಂದು ಕವರ್ನಲ್ಲಿ ಹಾಕಿ ಕೊಡ್ತೀವಿ, ಅದೊಂದು ಮರ್ಯಾದೆ ಅಂತ ಹೇಳ್ತೀವಿ. ಒಂದು ಪರ್ಸ್ನಲ್ಲಿ ದುಡ್ಡು ಇಟ್ಕೊಂಡು ನಾವು ಕೊಡ್ತೀವಿ, ಒಂದು ಉಡುಗೊರೆ ಹಾಕಿ ಕೊಡ್ತೀವಿ. ಅಂದ್ರೆ ಕವರ್ ಬೇಕೇ ಬೇಕು, ಅಂದ್ರೆ ದುಡ್ಡು ಕೊಡಕ್ಕಾಗ, ದುಡ್ಡು ಇಂಪಾರ್ಟೆಂಟ್ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಆದ್ರೆ ಒಂದ್ 25 ಪೈಸೆ ಅಥವಾ 1 ರೂಪಾಯಿ ಕವರ್ ಇರುತ್ತಲ್ಲ, ಅದು ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ಬರ್ತೀನಿ. ನನಗೆ 90% ಉಡುಗೊರೆ
ಹತ್ತು ಪರ್ಸೆಂಟ್ ಪ್ಯಾಕಿಂಗು ಇವೆರಡು ನನ್ನ ರೇಷಿಯೋದಲ್ಲಿ ನಾನು ತುಲನಾ ಮಾಡ್ಲಿಕ್ಕೆ ಯೋಚಿಸ್ತೀನಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಿಮ್ ಪ್ರಕಾರ ಉಡುಗೊರೆ ಒಂದು ಪ್ರೀತಿಯ ಸಂಕೇತ, ಈ ಪ್ರೀತಿ ಹೇಗೆ ವ್ಯಕ್ತಪಡಿಸ್ತೀರಾ ಅನ್ನೋದು ಮುಖ್ಯ, ಹಾಗಾಗಿ ಉಡುಗೊರೆಯ ವ್ರಾಪಿಂಗು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಅಲ್ವಾ ಸರ್? ಸಂತೋಷ. ಈಗ ನಮ್ಮಲ್ಲಿ ಇನ್ನೊಬ್ರು ಮಹಿಳೆ ಇದ್ದಾರೆ, ಮಂಜುಳಾ ಅಂತ, ಅವರನ್ನ ಕೇಳೋಣ. ನಮಸ್ಕಾರ ಮೇಡಮ್, ನಿಮ್ಮ ಅಭಿಪ್ರಾಯ ಏನು ಈ ಟಾಪಿಕ್ ಬಗ್ಗೆ ಅಂತ ಕೇಳೋಣ. ಶುಭ ಸಂಜೆ, ಸುಂದರ ಸಂಜೆ. ನೆನಪಿನ ಕಾಣಿಕೆ ಅಂತ ಆಗುತ್ತೆ ಎಲ್ಲರಿಗೂ, ನಮಗೆ ಯಾರಿಗೆ ಕೊಡ್ಬೇಕು ಅಂತ ಆಸೆ ಇರುತ್ತೋ ಅವ್ರಿಗೆ ನೆನಪಿನ ಕಾಣಿಕೆಯನ್ನ ಕೊಡ್ತೇವೆ. ಅವರು ನಮ್ಮನ್ನ ಯಾವ ರೀತಿ ನೆನ್ಪಿಸ್ಕೋತಾರೆ, ಸ್ಮರಿಸ್ಕೋತಾರೆ, ಅದ್ರ ಮೇಲೆ ನಾವು ನೆನಪಿನ ಕಾಣಿಕೆಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಪ್ರೀತಿಯಿಂದ ಕೊಡ್ತೀವಿ. ಅದನ್ನ ಹಾಗೆ ಕೂಡ ಚೆನ್ನಾಗಿರಲ್ಲ ಅಂತ ಹೇಳಿ ಒಂದ್ ಕವರ್ ಮಾಡಿರ್ತೀವಿ. ಆಗ ನೆನಪಿನ ಕಾಣಿಕೆ ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ, ಯಾರಿಗೆ ಕೊಡ್ತಾ ಇದ್ದೇವೆ, ಎಷ್ಟು ಬೆಲೆ ಬಾಳುವಂತದ್ ಕೊಡ್ತಾ ಇದ್ದೇವೆ ಅನ್ನೋದು ಸಹ ಅಲ್ಲಿ ಸೇರಿರುತ್ತೆ. ಅಂದ್ರೆ ಇದು ವಿಷಯಕ್ಕೆ ಹೋಲಿಸಿದಾಗ ನಾವು ನಮ್ಮ ತಲೆನಲ್ಲಿ ಏನು ಜ್ಞಾನ ಇಟ್ಕೊಂಡಿದೀವಿ ಅದು ಸಹ ಮುಖ್ಯ ಆಗುತ್ತೆ. ಹಾಗೆ ಆ ನೆನಪಿನ ಕಾಣಿಕೆಯನ್ನ ಕೊಡೋದು ಈಗ ಒಂದ್ ರೀತಿ ತಮಾಷೆನೂ ಆಗೋಗಿದೆ. ಕೆಲವು ಕಾರ್ಯಕ್ರಮಗಳಲ್ಲಿ ಒಂದು ದೊಡ್ಡ ಬಾಕ್ಸ್ ಅದನ್ನ ಮಾಡಿರ್ತಾರೆ, ತುಂಬಾ ಸುಂದರವಾಗಿ ಮಾಡಿರ್ತಾರೆ, ಅದನ್ನ ಬಿಚ್ಚಿದ್ರೆ ಇನ್ನೊಂದಿರುತ್ತೆ. ಹೀಗೆ ಒಂದು ಹತ್ತಾರು ಕವರ್ಗಳನ್ನ ಬಿಚ್ಚಿದ್ಮೇಲೆ ಒಂದು ಸಣ್ಣ ಬೊಂಬೆ ಇಟ್ಟಿರ್ತಾರೆ. ಸೊ ಆಗ ಅಲ್ಲಿ ನೆನಪಿನ ಕಾಣಿಕೆ ಅನ್ನೋದು ಪ್ರಾಶಸ್ತ್ಯ ಪಡ್ಕೊಳ್ಳಲ್ಲ. ಸಂತೋಷ, ಮಂಜುಳಾ ಅವ್ರು ಹೇಳಿದ್ರು ಉಡುಗೊರೆ ಒಂದು ನೆನಪಿನ ಕಾಣಿಕೆ ಅಂತ, ಹೌದಲ್ವಾ? ಅವ್ರು ಹೇಳೋದು ಉಡುಗೊರೆ ಒಂದು ನೆನಪಿನ ಕಾಣಿಕೆ, ಅದನ್ನ ಹೇಗ್ ಕೊಡ್ತೀವಿ ಅನ್ನೋದು ಇನ್ನು ನಮ್ಮ ನೆನಪಲ್ಲಿ ಅಚ್ಚಾಗಿ ಕೂರುತ್ತೆ ಅಂತ ಅವ್ರ ಅಭಿಪ್ರಾಯ. ಈಗ ನಾವು ನಮ್ಮಲ್ಲಿ ಇನ್ನೊಬ್ರಿದ್ದಾರೆ, ಮಲ್ಲಪ್ಪ ಬಿರಾದರ್ ಅಂತ, ಅವ್ರನ್ನ ಕೇಳೋಣ, ಅವ್ರ ಅಭಿಪ್ರಾಯ ಏನು ಅಂತ. ಮಲ್ಲಪ್ಪ ಬಿರಾದರ್ ಅವರೇ, ನೀವ್ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಈ ಟಾಪಿಕ್ ಮೇಲೆ ಏನು ಅಂತ. ಗುಡ್ ಈವ್ನಿಂಗ್ ಮೇಡಮ್, ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ಉಡುಗೊರೆ ಮುಖ್ಯವೋ ಅಥವಾ ಉಡುಗೊರೆ ಪ್ಯಾಕಿಂಗ್ ಮುಖ್ಯ ಅಂತಕ್ಕಂಥದ್ದು ಬಹಳ ಮಹತ್ವವಾದಂತ ಒಂದು ವಿಷಯ ಅಂತಾನೆ ಹೇಳ್ಬೋದು. ಇವತ್ತಿನ ದಿನಮಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ಒಂದು ಉಡುಗೊರೆ ಮುಖ್ಯವೋ ಉಡುಗೊರೆ ಪ್ಯಾಕಿಂಗ್ ಮುಖ್ಯ ಅನ್ನೋದು ಒಂದು ನೆನಪಿನ ಕಾಣಿಕೆ ಸಂಕೇತ, ಜೊತೆಗೆ ಒಂದು ಪ್ರೀತಿಯ ಮತ್ತು ಗೌರವದ ಸಂಕೇತನೂ ಆಗಿದೆ. ನಾವು ಒಂದು ಉಡುಗೊರೆ ಕೊಡ್ಬೇಕಾದ್ರೆ ಒಂದು ಮದುವೆ ಕಾರ್ಯಕ್ರಮ ಇರಲಿ, ಇವತ್ತ ಯಾವುದೇ ಬೀಳ್ಕೊಡುಗೆ ಕಾರ್ಯಕ್ರಮ ಇರಲಿ, ಆ ಒಂದು ಕಾಣಿಕೆಯನ್ನು ಕೊಡ್ತೀವಿ. ಆ ಕಾಣಿಕೆಯ ಒಂದು ಅಚ್ಚುಕಟ್ಟೆ ಕಾಣಲಿ, ಸುಂದರವಾಗಿ ಕಾಣಲಿ, ಅದು ಅಚ್ಚಳೆದ ಒಂದ್ ಸ್ವಲ್ಪ ಉಳಿಲಿ ಅವ್ರ ಜೊತೆ ಅಂತ ಹೇಳಿಕೇಶಿ ಪ್ಯಾಕಿಂಗ್ ಮಾಡ್ತೀವಿ. ಅದು ಯಾವುದೇ ಒಂದು ಉಡುಗೊರೆಗೆ ಆ ಪ್ಯಾಕಿಂಗ್ ಮಾಡಿಕೇಶಿ ಅವ್ರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತೀವಿ. ಅದು ಅವ್ರಿಗೆ ಮನಸ್ಸಿನ ಮೇಲೆ ಹೆಚ್ಚು ಒಂದು ಅಗಾಧವಾದ ಒಂದು ನೆನಪು ಉಳಿತೈತಿ, ಅದ್ರ ಜೊತೆಗೆ ನಮಗೂ ಒಂದು ಸಂತೋಷವನ್ನು ಉಂಟು ಮಾಡ್ತೈತಿ ಆ ಕೊಡುಗೆ. ಅದ್ರ ಜೊತೆಗೆ ಇವತ್ತು ಯಾವುದೇ ಒಂದು ಆಫೀಸಲ್ಲಿ ಇರ್ಬೋದು, ಇವತ್ತು ಯಾರಿಗೆ ಏನೇ ಕೊಡ್ಬೋದು, ಯಾವ್ದು ಕೊಟ್ಟರೂ ಇವತ್ತ ದುಡ್ಡು ಇರ್ಬೋದು, ಏನೇ ಇನ್ನೊಂದು ವಸ್ತುಗಳನ್ನು ಕೊಡ್ಬೋದು, ಪ್ರತಿಯೊಂದನ್ನು ಇವತ್ತು ನಾವು ಪ್ಯಾಕಿಂಗ್ ಮಾಡೇ ಕೊಡ್ತೀವಿ. ಉಡುಗೊರೆ ಎಷ್ಟು ಮುಖ್ಯವೋ ಅದರ ಕೊಡ್ತಕ್ಕಂತ ಒಂದು ವಸ್ತುವಿನ ಪ್ಯಾಕಿಂಗ್ನು ಅಷ್ಟೇ ಮುಖ್ಯ. ಪ್ಯಾಕಿಂಗು ಮತ್ತು ಉಡುಗೊರೆ ಎರಡು 50-50 ಅಂತ ಹೇಳಕ ಬಯಸ್ತೀನಿ ಮೇಡಮ್. ನನಗೊಂದೆರಡು ಮಾತು ಉಡುಗೊರೆ ಮತ್ತು ಉಡುಗೊರೆ ಮುಖ್ಯವೋ ಅಥವಾ ಉಡುಗೊರೆ ಪ್ಯಾಕಿಂಗ್ ಮುಖ್ಯ ಅಂತಕ್ಕಂಥದ್ದು ಮಾತಾಡಕ ಅವಕಾಶ ಮಾಡ್ಕೊತ ಕೊಟ್ಟಂತವ್ರಿ ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿ ಮಲ್ಲಪ್ಪನ್ ಅವ್ರು ಹೇಳಿದ್ರು ಉಡುಗೊರೆ ಮುಖ್ಯ, ಆದ್ರೆ ನಾವ್ ಅದನ್ನ ಹೇಗ್ ಕೊಡ್ತೀವಿ ಅನ್ನೋದ್ರೊಳಗೆ ನಮ್ಗೆ ನಾವು ಕೊಡೋರ್ ಬಗ್ಗೆ ಆ ಮರ್ಯಾದೆ ಎಷ್ಟಿದೆ ಅನ್ನೋದು ತೋರಿಸುತ್ತೆ ಅಂತ ಅವರ ಪಾಯಿಂಟ್. ಖಂಡಿತ ನಾನು ಒಪ್ಕೊಂತೀನಿ ಸರ್, ಅಲ್ಲಿ ತೋರಿಸುತ್ತೆ ನೀವು ಕೊಡುವ ಪ್ರೀತಿ ಹಾಗೂ ಮರ್ಯಾದೆ ಎಷ್ಟಿದೆ ನೀವು ಉಡುಗೊರೆ ಕೊಡ್ತಾ ಇರೋ ವ್ಯಕ್ತಿಗೆ ಅಂತ. ಒಪ್ಕೊಳ್ಳೋಣ ಸರ್. ಇನ್ನು ಒಬ್ರಿದ್ದಾರೆ ಕಲಂದರ್ ಅಂತ, ಅವ್ರ ಅಭಿಪ್ರಾಯ ಏನು ಈ ಟಾಪಿಕ್ ಬಗ್ಗೆ ಅಂತ. ಓವರ್ ಟು ಕಲಂದರ್ ಸರ್. ನಮಸ್ಕಾರ ಎಲ್ಲರಿಗೂ, ಸುಂದರ ಸಂಜೆ. ನೋಡಿ, ಸಭೆ ಸಮಾರಂಭದಲ್ಲಿ ಉಡುಗೊರೆ ಕೊಡ್ತೀವಿ ನಾವು ಏನಂದ್ರೆ, ನಾವು ಒಬ್ರಿಗೊಬ್ರು ಆ ಸಂಬಂಧ ಬೆಳೆಸೋದು, ಪ್ರೀತಿ ವಿಶ್ವಾಸ ಬೆಳೆಸೋಕೆ ನಾವು ಒಬ್ರಿಗೊಬ್ರು ಉಡುಗೊರೆ ಕೊಡ್ತೀವಿ. ಇಲ್ಲಿ ಉಡುಗೊರೆ ಮತ್ತು ಉಡುಗೊರೆ ನಾನು ಶೃಂಗಾರ ಹೊದಿಕೆ ಅಂತೀನಿ, ಅದಕ್ಕೆ ಕವರಿಗೆ ಎಷ್ಟು ಇರಬೇಕು ಅಥವಾ ಇರಬಾರ್ದು ಅಂತ ಹೇಳಿದ್ರೆ, ನನಗೆ ಕೇಳಿದ್ರೆ ಆ ಚಂಗರಾಯ ಹೇಳಿದಂಗೆ 90% ಉಡುಗೊರೆ, ಬರೇ 10% ಉಡುಗೊರೆಯ ಶೃಂಗಾರ ಹೊದಿಕೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಉಡುಗೊರೆ ಕೊಟ್ಟು ಆಗಿ ಅರ್ಧ ಗಂಟೆ ಒಳಗೆ ಅಲ್ಲಿ ರೂಮ್ನಾಗ ಹಾಕಿದ್ಮೇಲೆ
ಯಾರ್ ಕೊಟ್ರು ಅನ್ನೋದು ಗೊತ್ತಾಗದ ಎಲ್ಲಾ ಉಡುಗೊರೆ ಕವಚಗಳನ್ನ ಅಲ್ಲಿ ಕಿತ್ತಾಕ್ ಬಿಟ್ಟಿರ್ತಾರಲ್ಲ, ಮಕ್ಕಳು ಮನೆಯವರು ಎಲ್ಲಾ ಸೇರಿ ಏನು ಗೊತ್ತಾಗದಿಲ್ಲ. ಅದಕ್ಕೆ ಉಡುಗೊರೆಗೆ ಬದುಕೆ ಇರಬೇಕು ಹೊತ್ತು ಬಹಳ ದೊಡ್ಡದಾಗಿ ಶೃಂಗಾರವಾಗಿ ಇರಬಾರ್ದದು, ಇರೋದ ಅವಶ್ಯಕತೆ ಇಲ್ಲ ಅಂತೀನಿ. ಈ ಉಡುಗೊರೆ ಕವಚ ಹಾಕೋದು ಯಾಕೆ ಅಂತ ಹೇಳಿದ್ರೆ, ನಾನು ಏನ್ ಕೊಟ್ಟಿರ್ತೀನಿ ಅಂತ ನಿಮ್ಗೂ ಗೊತ್ತಾಗಬಾರ್ದು, ನಾನು ಏನ್ ಕೊಟ್ಟೆ ಅಂತ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತೇಳಿ ಮೂರ್ ಜನ ಇರ್ತೀವಿ ನಾವು, ಕೊಡೋರು ತಗೊಳ್ಳೋರು ಅದನ್ನ ನೋಡೋರು. ಈ ಉಡುಗೊರೆ ಕವಚ ಶೃಂಗಾರ ಹೊದಿಕೆಗಳಿದಲ್ಲ ಕವರ್ಗಳು, ಇವೆಲ್ಲ ಫೋಟೋ ಹೊಡ್ಕೊಳಕ್ಕೆ ವಿಡಿಯೋ ತಗೊಳಕ್ಕೆ ತೋರ್ಸಕ್ಕೆ ಆಗಿ ಮಾಡ್ದಂಗಿದೆ ಇದು. ನಾನು ಇಷ್ಟು ದೊಡ್ಡದ್ ಕೊಟ್ಟೆ, ಅದು ಇಷ್ಟು ಇದನ್ ಕೊಟ್ಟೆ ಅಂತ ಹೇಳಿ ಅದ್ರಲ್ಲಿ ಅಷ್ಟು ಮಹತ್ವನೇ ಬರೋದಲ್ಲ. ಈಗ ಯಾರಾದ್ರೂ ಬಂಗಾರದ ಉಂಗುರ ಕೊಡ್ಬೇಕಾದ್ರೆ ಅದೇನ್ ಕವರ್ಗೆವ್ರ ಹಾಕಿ ಕೊಡೋದಲ್ಲ, ಕೈಯಾಗ ಕೊಟ್ಟು ಬಿಡ್ತಾರೆ, ಇಲ್ಲ ಬೆಳ್ಳಿಗೆ ಹಾಕ್ಬಿಡ್ತಾರೆ. ಅವ್ರು ಯಾವ್ದಾರ ದೊಡ್ಡ ವ್ಯಾಲ್ಯೂಬಲ್ ಕೊಡೋದಾದ್ರೆ ಯಾರು ಕವಚ ಹಾಕೋದಿಲ್ಲ, ಯಾರು ನಾವು ವ್ಯಾಲ್ಯೂಬಲ್ ಕೊಡೋದಿಲ್ಲ, ಅವ್ರು ಮಾತ್ರ ಕವರ್ ಹಾಕಿ ಅದೇನೋ ಇಲ್ದೇ ಇರೋದನ್ನ ಸುಂದರವಾಗಿ ಮಾಡೋದು ಅಂತ ಹೇಳಿ. ಏ ಒಂದೊಂದ್ಸರಿ ಏನಾಗುತ್ತೆ, ಕವರ್ ಹಾಕಿದ್ರೆ ನನಗೆ ಒಂದು ಒಂದ್ಸರಿ ಫಂಕ್ಷನ್ಗೆ ಒಂದು ಕವರ್ ಬಂದಿತ್ತು, ಅದ್ರಲ್ಲಿ ಮೇಲೆ 1,000 ರೂಪಾಯಿ ಅಂತ ಬರ್ದಿತ್ತು, ನೋಡಿದ್ರೆ 1 ರೂಪಾಯಿನೂ ಇಲ್ಲ ಅದ್ರಲ್ಲಿ. ಹೀಗೂ ಆಗ್ಬೋದು ಅದು ಉಡುಗೊರೆ ಕವಚ. ಆದ್ರೆ ನನ್ ಮತ್ತೆ ಚೆಂಗಲ್ರಾಯರ್ ಮಾತನ್ನ ಹೋಗ್ತೀನಿ, 90% ಉಡುಗೊರೆ, 10% ಮಾತ್ರ ಉಡುಗೊರೆ ಕವಚಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನಮಸ್ಕಾರ ಮೇಡಮ್. ಸಂತೋಷ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ಒಂದು ಉಡುಗೊರೆ ಒಂದು ಬಾಂಧವ್ಯ ಅಥವಾ ಒಂದು ನೆಂಟಸ್ಗೆ ಬೆಳೆಸುವಂತ ಒಂದು ಜರ ಅದನ್ನ. ಹಂಗಾಗಿ ಏನ್ ಕೊಡ್ತೀವಿ ಅನ್ನೋದು ಮುಖ್ಯ, ಅದು ಹೇಗ್ ಕವರ್ ಮಾಡ್ತೀವಿ ಅನ್ನೋದಲ್ಲ ಅಂತ. ಹಂಗಾಗಿ ಎಷ್ಟೋ ಸತಿ ಉಡುಗೊರೆ ವ್ರಾಪಿಂಗ್ ಚೆನ್ನಾಗಿರುತ್ತೆ, ಕವರಿಂಗ್ ಚೆನ್ನಾಗಿರುತ್ತೆ, ಒಳಗಡೆ ಉಡುಗೊರೆ ಅಷ್ಟು ಕಷ್ಟೇ ಇರುತ್ತೆ, ನಾಟಕೀಯವಾಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಇದು ಒಂದ್ ಪಾಯಿಂಟ್, ಅದು ನಿಜನೇ, ಸತ್ಯಕ್ಕೆ ಸತ್ಯ. ಈಗ ಇನ್ನೊಬ್ರು ಇದಾರೆ ನಮ್ಮಲ್ಲಿ, ಲತಾ ಅಂತ, ಅವ್ರನ್ನ ಕೇಳೋಣ. ಮೇಡಮ್ ಲತಾ ಅವರೇ, ನಿಮ್ಮ ಅಭಿಪ್ರಾಯ ಈ ಟಾಪಿಕ್ ಬಗ್ಗೆ ಏನಂತ ಹೇಳ್ತೀರಾ ದಯವಿಟ್ಟು? ಕೇಳಿಸ್ತಾ ಇದೆಯಾ ಮ್ಯಾಮ್? ಖಂಡಿತ, ನೆಟ್ವರ್ಕ್ ಇಶ್ಯೂ ಇತ್ತು ಅದಕ್ಕೆ. ಗುಡಿ, ನೀವು ಇವತ್ ಕೊಟ್ಟಿರೋ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಉಡುಗೊರೆ ಮುಖ್ಯನಾ ಅಥವಾ ಅದರ ಪ್ಯಾಕಿಂಗ್ ಮುಖ್ಯನಾ? ನನ್ಗೆ ಚಾಯ್ಸ್ ಒಂದೇ ಹೇಳ್ಬೇಕು ಅಂದ್ರೆ ಖಂಡಿತ ಉಡುಗೊರೆ ಮುಖ್ಯ ಅಂತ ಹೇಳ್ತೀನಿ. ಬಿಕಾಸ್ ಫೈನಲಿ ನಾವು ಕೊಟ್ಟಿರೋ ಉಡುಗೊರೆ ಅವ್ರಿಗೆ ಯೂಸ್ಫುಲ್ ಆಗಿದ್ರೆ ಅವ್ರು ಲೈಫ್ ಲಾಂಗ್ ಅದನ್ನ ಇಟ್ಕೊಂಡಿರ್ತಾರೆ, ನಮ್ಮನ್ನ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ನನ್ನ ಪ್ರಕಾರ ಎರಡೂ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಉಡುಗೊರೆ ಒಬ್ರಿಗೆ ಯಾಕೆ ಕೊಡ್ತೀವಿ? ಅವ್ರಿಗೊಂದು ಖುಷಿ ಕೊಡೋದಿಕ್ಕೆ, ಅವರು ಅದರಿಂದ ಖುಷಿ ಪಡ್ಲಿ ಅನ್ನೋ ಒಂದು ಉದ್ದೇಶಕ್ಕೆ. ಸೊ ಪ್ಯಾಕಿಂಗ್ ಚೆನ್ನಾಗಿದ್ರೆ ಅವ್ರು ನೋಡಿದ ತಕ್ಷಣನು ಏನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿಯಿಂದ ಅವ್ರು ಅದನ್ನ ಓಪನ್ ಮಾಡ್ತಾರೆ. ಸೊ ಎರಡೂ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಊಟ ನಮ್ಗೆ ಒಬ್ರು ತಂದು ಬಡಿಸ್ತಾರೆ, ಅದು ತುಂಬಾ ಟೇಸ್ಟಿ ಆಗಿರ್ಬೋದು, ಬಟ್ ನಮಗೆ ತಿಂದೇನೆ ಅದು ಹೇಗಿರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಅದನ್ನ ಅವ್ರು ಸುಂದರವಾಗಿ ಅದನ್ನ ಏನ್ ಅರೇಂಜ್ ಮಾಡಿರ್ತಾರೆ ಅದನ್ನ ನೋಡಿದ ತಕ್ಷಣ ನಮ್ಗೆ ತಿನ್ಬೇಕು ಅಂತ ಒಂದು ಟೆಂಪ್ಟೇಷನ್ ಬರುತ್ತೆ. ಸೊ ಇಲ್ಲಿ ಅಡಿಗೆ ಸ್ವಾದಿಷ್ಟವಾಗಿರ್ಬೇಕು, ಪ್ಲಸ್ ಅದ್ರದ್ದು ಒಂದು ಏನಂತಾರೆ ನೋಡೋದಕ್ಕೆ ಚೆನ್ನಾಗಿ ಕೂಡ ಅವ್ರು ಮಾಡಿದ್ರೆ ನಮ್ಗೆ ಅದು ನೋಡಿದಾಗ್ಲಿ ತಿನ್ಬೇಕು ಅನ್ನೋ ಆಸೆ ಬರುತ್ತೆ. ಹೇಳ್ತಾರೆ ಡೈಜೆಸ್ಟಿವ್ ಒಂದು ಏನ್ ಪ್ರೊಸೆಸ್ ಇರುತ್ತೆ, ಆಗಿಂದ ನೋಡಿದಾಗಿಂದನೇ ಶುರು ಆಗುತ್ತಂತೆ. ನಾವು ಮೂಗಿಂದ ವಾಸನೆ ತಗೊಂಡಾಗ, ಕಣ್ಣಿಂದ ನೋಡಿದಾಗ ನಮ್ಗೆ ಬಾಯಲ್ಲಿ ಆ ಡೈಜೆಸ್ಟಿವ್ ಜ್ಯೂಸಸ್ ಬರಕ್ ಶುರು ಆಗುತ್ತೆ, ಡೈಜೆಸ್ಟಿವ್ ಒಂದು ಪ್ರೊಸೆಸ್ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡತ್ತೆ ಅಂತ. ಸೊ ಇದೇ ಎಕ್ಸಾಂಪಲ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಒಳ್ಳೆ ಒಂದು ಕವರ್, ಒಂದು ಒಳ್ಳೆ ಒಂದು ರೀತಿಯಲ್ಲಿ ನಾವು ಪ್ರೆಸೆನ್ಸ್ ನ ಕೊಟ್ಟಾಗ ಅವ್ರು ತುಂಬಾ ಖುಷಿ ಪಡ್ತಾರೆ, ಅದು ಕೊನೆ ತನಕ ಅವ್ರ ಮೈಂಡ್ ಅಲ್ಲಿ ಉಳ್ಕೊಳುತ್ತೆ. ಬಟ್ ಫೈನಲ್ ಆಗಿ ನಾನು ಹೇಳಕ್ಕೆ ಇಷ್ಟಪಡೋದು ಉಡುಗೊರೆ ಮುಖ್ಯನಾ, ಉಡುಗೊರೆ ಕವರ್ ಮುಖ್ಯನ ಅನ್ನೋದಕ್ಕಿಂತ, ಏನೋ ಅವ್ರ ಬಜೆಟ್ಗೆ ನಾಲೆಡ್ಜ್ಗೆ ತಕ್ಕಂತೆ ಅವರು ಒಂದು ಉಡುಗೊರೆ ಕೊಟ್ಟಾಗ ಅದ್ರ ಹಿಂದೆ ಅವರು ನಮ್ಮ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸ ಫೈನಲಿ ಅದು ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಸೊ ಮಂಜುಳಾ ಮೇಡಮ್ ಅವ್ರು ಹೇಳ್ದಂಗೆನೆ ನನ್ಗೂ ಆ ಇನ್ಸಿಡೆಂಟ್ಸ್ ಎಲ್ಲ ನೆನಪ್ ಬಂತು. ನಾವು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಒಂದ್ ಸಣ್ಣ ಪೇಪರ್ಗೆ ರ್ಯಾಪರ್ಸ್, ಹಂಗೆ ಒಂದು 50-60 ರ್ಯಾಪರ್ಸ್ ಸುತ್ತಬಿಟ್ಟು ಬರ್ತ್ಡೇ ಬಾಯ್ಗೋ ಗರ್ಲ್ಗೋ ಕೊಡ್ತಿದ್ವಿ. ಅವರು ಸುಸ್ತಾಗ್ಬಿಡೋರು ಅದನ್ನ ತೆಗ್ದು ತೆಗ್ದು ಅಳು ಮುಖ ಮಾಡಿದಾಗ ಓಕೆ ನಿನ್ ಗಿಫ್ಟ್ ಬೇರೆ ಇದೆ ಅಂತ ನೋಡ್ಕೊಟ್ಟು ತುಂಬಾ ಮಜಾ ಮಾಡ್ತಿದ್ವಿ. ಆ ಇನ್ಸಿಡೆಂಟ್ ನನ್ಗೆ ನೆನಪ್ ಬಂತು. ಅದೇ ತರ ಫೇಕ್ ಪೀಪಲ್ ಕೆಲವೊಬ್ಬ ಇರ್ತಾರೆ, ಒಂದು ಸಣ್ಣ ಗಿಫ್ಟ್ಗೆ ಒಂದು ದೊಡ್ಡ ಡಬ್ಬ ಅಂದ್ರೆ ಅವ್ರಿಗೇನು ಜನರ ಮುಂದೆ ಹೈಲೈಟ್ ಆಗ್ಬೇಕಷ್ಟೇ, ಆ ನಂತರ ಅವರು ಅದನ್ನ ಗಿಫ್ಟ್ ತಗೊಂಡವ್ರು ಏನ್ ಯೋಚನೆ ಮಾಡ್ತಾರೆ ಅದೆಲ್ಲ ಅವ್ರಿಗೆ ಬೇಕಾಗಿರಲ್ಲ, ಆ ಟೈಮ್ ಅಲ್ಲಿ ಅವ್ರು ಹೈಲೈಟ್ ಆಗ್ಬಿಡ್ಬೇಕು. ಸೊ ಒಂದು ದೊಡ್ಡ ಪ್ರೆಸೆಂಟ್ ಕೊಟ್ಟಿದೀವಿ, ಎಲ್ರ ಮುಂದೆ ಅವರು ಒಂಥರ ತೋರಿಸ್ಕೋಬೇಕು, ಇದನ್ನು ನನ್ಗೆ ನೆನಪು ಬಂತು. ಸೊ ಫೈನಲ್ ಆಗಿ ನಾನು ಹೇಳೋದು ಅದೇ, ಉಡುಗೊರೆನು ಮುಖ್ಯ, ಉಡುಗೊರೆ ಕವರ್ನು ಮುಖ್ಯ, ಅದ್ರ ಹಿಂದೆ ಅವರು ನಮ್ಗೆ ತೋರಿಸೋ ಪ್ರೀತಿ ವಿಶ್ವಾಸ ಇದನ್ನು ಮುಖ್ಯ. ಇಷ್ಟೇ ಸರ್ ನಾನು ಹೇಳಕ್ ಇಷ್ಟಪಡೋದು. ಥ್ಯಾಂಕ್ ಯು.
ಧನ್ಯವಾದಗಳು ಲತಾ ಅವರೇ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಉಡುಗೊರೆನು ಮುಖ್ಯ, ಉಡುಗೊರೆ ಪ್ಯಾಕಿಂಗು ಮುಖ್ಯ ಅಂತ ನೀವು ಊಟದ ಉದಾಹರಣೆನೂ ಹೇಳಿದ್ವಿ. ಅದು ಊಟ ನಮ್ಗೆ ಅದೆಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಹೇಗೆ ನಮ್ಗೆ ಅಪಟೈಸಿಂಗ್ ಆಗಿ ಮಾಡಿರ್ತಾರೆ, ಆ ತರನು ಎಕ್ಸಾಂಪಲ್ ಕೊಟ್ರಿ. ಇನ್ನೂ ಒಂದು ಹೇಳಿದ್ರಿ, ಕೆಲವು ಸಮಯ ಈ ಉಡುಗೊರೆ ವ್ರಾಪಿಂಗ್ ತುಂಬಾ ನಾಟಕೀಯವಾಗಿರುತ್ತೆ, ಬರೀ ತೋರ್ಸ್ಕೊಳಕಾಗಿರುತ್ತೆ ಅಂತೇಳಿ, ಇದ್ರೊಳಗೆ ಸತ್ಯ ಇರೋದಿಲ್ಲ, ಬೇರೆಯವರಿಗೆ ಆಡಂಬರದಿಂದ ಮಾಡ್ತಾರೆ ಅಂದ್ಕೊಂಡು, ಅದು ಸತ್ಯ. ನಿಮ್ಮ ಅಭಿಪ್ರಾಯಕ್ಕೆ ನಾವು ಮೆಚ್ತೀವಿ. ಈಗ ನಾವು ಮತ್ತೆ ಪುನಃ ಜಯಪ್ರಕಾಶ್ ಸರ್ ಅವ್ರ ಬಗ್ಗೆ ಕೇಳೋಣ. ಅವರ ಈ ಎಲ್ಲಾರನ್ನು ಕೇಳಿದರೆ, ಅವರ ಈ ಅನಿಸಿಕೆ ಈ ಟಾಪಿಕ್ ಬಗ್ಗೆ ಎಲ್ಲರ ಮಾತನ್ನು ಕೇಳಿದೀರಾ, ನೀವೇನ್ ಹೇಳ್ತೀರಾ ಸರ್? ಥ್ಯಾಂಕ್ ಯು ಸೀತಾ ದೇವಾಂಗಿ. ಯಾಕೆಂದ್ರೆ ಅವರು ಪ್ರತಿಯೊಬ್ಬರು ಅವರವರ ಅನುಭವದ ಆಧಾರದ ಮೇಲೆ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಈಗ ಕಲಂದರ್ರು ಎಲ್ರಿಗಿಂತ ಹೆಚ್ಚು ಅನುಭವ ಇರೋರು, ಹಾಗಾಗಿ ಅವರು ವ್ಯಾಖ್ಯಾನ ಮಾಡಿದ ರೀತಿಯೇ ಬೇರೆ ಇತ್ತು. ಲತಾ ಅವರು ಕೂಡ ತುಂಬಾ ಚೆನ್ನಾಗಿ ಉಡುಗೊರೆಗಿಂತ ಉಡುಗೊರೆ ಹಿಂದೆ ಇರುವಂತಹ ಭಾವನೆ ಮುಖ್ಯ ಅಂದಿದ್ದು ಹೈಲೈಟ್ ಆಫ್ ಅವರ್ ಡಿಸ್ಕಷನ್ ಅಂತ ನನಗೆ ಅನ್ಸಿದೆ. ಕೆಲವೊಂದ್ಸರಿ ಏನಾಗುತ್ತೆ, ನಾವು ಉಡುಗೊರೆಯ ಪ್ಯಾಕಿಂಗ್ ಇಷ್ಟೇ ಗಮನ ಇರುತ್ತೆ. ಸೊ ಲತಾ ಅವರು ಅದರ ಆಚೆಗೂ ಹೋಗಿ, ಸರ್ ಅದರ ಹಿಂದೆ ಇರುವ ಉದ್ದೇಶವೇ ಮುಖ್ಯ ಅಂದ್ರಲ್ಲ, ನಾನು ಅವ್ರಿಗೆ ಒಂದ್ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಕೊಡ್ತೀನಿ. ಇನ್ನೆಲ್ಲರೂ ಕೂಡ 90% ಉಡುಗೊರೆ ಮತ್ತು ಪ್ಯಾಕಿಂಗ್ 10% ಅಂದ್ರೆ ಹೌದು, ಅದೆಲ್ಲೋ ಒಂದ್ ಕಡೆ ಸರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾವು ಭಾಷಣ ಕಲೆಯಲ್ಲಿಯೂ ಕೂಡ ನಾಲೆಡ್ಜು ಕಂಟೆಂಟು 90% ಇರುತ್ತೆ, 10% ಪ್ರೆಸೆಂಟೇಷನ್ ಇರುತ್ತೆ. ಆದ್ರೆ ಜಡ್ಜ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಸ್ಪೀಕಿಂಗ್ ಕಾಂಪಿಟೇಷನ್ ಅಲ್ಲಿ ಆ ಜಡ್ಜಸ್ ಏನ್ ಮಾಡ್ತಾರೆ ಅಂದ್ರೆ ಆ 10% ಪ್ರೆಸೆಂಟೇಷನ್ ಅನ್ನೇ 100% ಮಾಡ್ಕೊಳ್ತಾರೆ. ಅದರ ಅರ್ಥ ಇದು ಹೇಗೆ ವರ್ಷ ಎಲ್ಲ ಓದ್ಬಿಟ್ಟು 3 ಗಂಟೆನಲ್ಲಿ ಪರೀಕ್ಷೆ ಬರೀತಾರೋ, ಸೊ ವರ್ಷ ಎಲ್ಲ ಓದಿರ್ತಾರೆ, ಆದ್ರೆ ಆ 3 ಗಂಟೆಲಿ ಏನು ಬರೀತಾರೆ ಅನ್ನೋದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಹಾಗೆ ಪ್ಯಾಕಿಂಗ್ ನೋಡಿ ಹೇ ಏನೋ ಚೆನ್ನಾಗಿರೋದು ಇರಬಹುದು ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ. ಅಂದ್ರೆ ಇವೆಲ್ಲ ಫೀಲ್ ಗುಡ್ ಫ್ಯಾಕ್ಟರ್ಸ್ ಅಷ್ಟೇ, ಆಂಬಿಯನ್ಸ್ ಅಂತೀವಿ, ಫೀಲ್ ಗುಡ್ ಫ್ಯಾಕ್ಟರ್ಸ್. 5-star ಹೋಟ್ಲಲ್ಲಿ ಜಾಸ್ತಿ ಬಿಲ್ ಯಾಕೆ ಕೊಡ್ತೀವಿ ಅಂದ್ರೆ ಅಲ್ಲಿ ನೋಡಕ್ಕೆ ಕೂತ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಕಂಫರ್ಟ್ ಲೆವೆಲ್ ಜಾಸ್ತಿ ಇರುತ್ತೆ, ಮತ್ತೆ ಚೆನ್ನಾಗಿ ಅಲ್ಲಿರೋ ಸ್ಟಾಫ್ನೆಲ್ಲ ಟ್ರೈನ್ ಮಾಡಿರ್ತಾರೆ ಅನ್ನೋದು ಉದ್ದೇಶ ಆಗಿರುತ್ತೆ. ಪ್ರತಿಯೊಬ್ಬರೂ ಅವರವರ ಅನುಭವವನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹೀಗೆ ಮುಂದಿನ ವಿಷಯಗಳಲ್ಲೂ ಕೂಡ ನಮ್ಮೆಲ್ಲ ಟೀಮ್ನವರು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಅಂತ ನನಗೆ ಆಶಾ ಭಾವನೆ ಬರ್ತಾ ಇದೆ. ಹಾಗಾಗಿ ಎಲ್ಲಾ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ವೀಕ್ಷಕರು ನೋಡಬೇಕು ಅಂತ ಅನ್ಸುತ್ತೆ. ಅಸಿತಾ ದೇವಾಂಗಿ ಅವರು ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಮೊದಲನೇ ವಿಡಿಯೋ ಅವ್ರದ್ದು, ಸೊ ಹಾಗಾಗಿ ಈ ಮೊದಲನೇ ವಿಡಿಯೋನ ಸಮಾಪ್ತಿ ಮಾಡ್ಲಿಕ್ಕೆ ಅವರೇ ಸೂಕ್ತ ಅಂತ ನಾನು ಅವ್ರಿಗೆ ವಾಪಸ್ ಬಾಲ್ ಹಾಕ್ತಾ ಇದ್ದೇನೆ. ಥ್ಯಾಂಕ್ ಯು, ಇದು ನನ್ಗೊಂದು ಸುವರ್ಣ ಅವಕಾಶ ಅಂತ ನಾನು ಅನ್ಕೊಂತೀನಿ. ತುಂಬಾ ಚೆನ್ನಾಗಿತ್ತು ನನ್ನ ಅನುಭವ ನಿಮ್ಮೆಲ್ಲರನ್ನು ಮಾತಾಡ್ಸಕ್ಕೆ. ನಾನು ವೀಕ್ಷಕರೇ, ಇದು ನಾಗತಿಹಳ್ಳಿ ಜಯಪ್ರಕಾಶ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನುವ ಒಂದು ಕೋರ್ಸ್ ಅನ್ನು ಇದ್ ಮಾಡ್ತಾರೆ. ಸುಮಾರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಸ್ ಗಳನ್ನ ಆಫರ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ, ಇದೊಂದು ಒಳ್ಳೆ ಅವಕಾಶ ನಿಮ್ಮೆಲ್ಲರಿಗೂ, ನಿಮ್ಮನ್ನ ನಾವು ನೀವು ಬೆಳೆಸ್ಕೊಳೋದಕ್ಕೆ. ಎಲ್ಲರೂ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲಾಗಿನ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗ ನಮ್ಗೆ ಫೀಡ್ಬ್ಯಾಕ್ ಸಿಗುತ್ತೆ, ನಿಮ್ಗೆ ಏನ್ ಬೇಕಾ, ನಿಮ್ಮ ಅನಿಸಿಕೆಗಳು ನಮ್ಗೆ ಗೊತ್ತಾದಾಗ ಅದರಿಂದ ನಮ್ಗೂ ನಿಮ್ಗೆ ಬೇಕಾಗಿದ್ನ ನಾವು ಕೊಡಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೆ ನಿಮ್ಮ ಈ ಸಮಯಕ್ಕೆ, ನಿಮ್ಮ ಕಮೆಂಟ್ಸ್ಗೆ, ನಿಮ್ ಲೈಕ್ಗೆ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ದಯವಿಟ್ಟು ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಮತ್ತೆಲ್ಲರೂ ಬನ್ನಿ ಅಂತ ಕೇಳ್ಕೊಂತ ಇವತ್ತಿಗೆ ಲಾಗ್ ಔಟ್ ಆಗ್ತಾ ಇದೀವಿ. ಧನ್ಯವಾದ.